ನಮಸ್ಕಾರ ನಾನು ಯಾದಗಿರಿ ನಗರದಿಂದ ಟಿಪ್ಪು ಸುಲ್ತಾನ್ ಚೌಕ್ ಅಂದ್ರೆ ಇಲ್ಲಿ ಹತ್ತಿಕುಣಿ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ಚೌಕ್ ಅಂತ ಹೇಳಿ ಇದೆ ಈ ಟಿಪ್ಪು ಸುಲ್ತಾನ್ ಚೌಕ್ ಇಡ ಕಾರಣ ಏನಪ್ಪ ಅಂತಂದ್ರೆ 2010 ರಲ್ಲಿ 3ನೇ ತಾರೀಖು 2ನೇ ತಿಂಗಳ 2010 ರಲ್ಲಿ ಟಿಪ್ಪು ಸುಲ್ತಾನ್ ವೃತ್ತವನ್ನು ಮಾಡಬೇಕು ಅಂತ ಹೇಳಿ ನಗರಸಭೆ ಕಾರ್ಯಾಲಯದಿಂದ ಆದೇಶ ಆಗಿದೆ लक्ष्मी ಎಂಕಪ್ಪ ಅವರು ಅಧ್ಯಕ್ಷತೆಯಲ್ಲಿ 3ನೇ ತಾರೀಖು 2ನೇ ತಿಂಗಳ 2010 ರಲ್ಲಿ ಆಗಿದೆ ಈ ಟಿಪ್ಪು ಸುಲ್ತಾನ್ ಚೌಕ್ ಬಗಲಾಗಿ ಹಾಸರ ಮೈಲ ಅಂತ ಹೇಳಿ ಮುಸ್ಲಿಮರದೆ ಒಂದು ಏರಿಯಾ ಇದೆ ಮುಸ್ಲಿಂಪುರ ಅಂತ ಇದೆ ಬುಖಾರಿ ಮೈಲ ಅಂತ ಇದೆ ರೈಚೂರಿ ಮೈಲ ಅಂತ ಇದೆ ಇಲ್ಲಿ ಎಲ್ಲಾ ಮುಸ್ಲಿಮರು ಜಾಸ್ತಿ ಇದ್ದಾರೆ ಆದರೂ ಇಲ್ಲಿ ನಮ್ಮ ಮುಸ್ಲಿಮರು ಅಣ್ಣತಂಬರು ಯಾರಿಗೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾವುದು ಭೇದಭಾವನೆ ಮಾಡಿಲ್ಲ ನಾವು ಅಳಿಯ ಮಾವ ಬೀಗರು ಬಿದ್ದರು ಇದೇ ತರ ಅಂತ ಹೇಳಿ ನಾವು ಜೀವನ ಮಾಡಿವಿ ಅದೇ ತರನೇ ನಾವು ಜೀವನ ಮಾಡ್ತೀವಿ ನಮ್ಮ ಉಸಿರಿರುವರೆಗು ನಾವು ಎಲ್ಲರೂ ಅಣ್ಣ ತಂಬ್ರೇ ನಾವು ಮಾನವ ಜಾತಿ ನಮ್ಮ ಜಾತಿ ಮಾನವ ಜಾತಿ ನಮ್ಮ ಧರ್ಮಗಳನ್ನು ಬೇರೆ ಬೇರೆ ಇದೆ ಆದರೆ ನಮ್ಮ ಜಾತಿಯನ್ನು ಮಾನವ ಜಾತಿ ಅಂತ ಹೇಳಿ ನಾವು ಎಲ್ಲರ ಜೊತೆ ಅಣ್ಣ ತಂಬ್ರಾಗಿ ಇದೀವಿ ಇಲ್ಲಿ ಅತ್ತಿಕುಣಿ ರೋಡ್ ಅಲ್ಲಿ ಟಿಪ್ಪು ಸುಲ್ತಾನ್ ಚೌಕ್ ಇದೆ ಅವರು ಯಾರೋ ಶಿವಸೇನಾದವರು ಯಾರು ಯಾರೋ ಬಂದು ರಾಜ್ಯಾಧ್ಯಕ್ಷರು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಚೌಕ್ ತೆಗಿತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಅದು ಎಲ್ಲ ತಪ್ಪು ಆ ತರ ಮಾತಾಡಬಾರದು ನಾವು ಅವರಿಗೆ ತಪ್ಪು ಮನುಷ್ಯ ಅಂತ ಹೇಳ್ತಾ ಇಲ್ಲ ಆದರೆ ಆ ತರ ಹೇಳೋದು ತಪ್ಪು ವೃತ್ತವನ್ನು ಪ್ರತಿಯೊಬ್ಬರದು ಎಲ್ಲರದು ವೃತ್ತವನೇ ಎಲ್ಲರದು ಜಯಂತಿ ನಾವು ಮಾಡ್ತೀವಿ ಎಲ್ಲರೂ ಚೌಕಿನಲ್ಲಿ ನಾವು ಹೋಗ್ತೀವಿ ಹಾರ ಹಾರ ಹಾಕ್ತೀವಿ ಮಾಲಾರ್ಪಣೆ ಮಾಡ್ತೀವಿ ಜಯಂತಿಗಳನ್ನು ಮಾಡ್ತೀವಿ ಯಾರಿಗೆ ನಾವು ತೊಂದರೆ ಕೊಟ್ಟಿಲ್ಲ ಇನ್ನವರಿಗೂ ನಾವು ಯಾರಿಗೆ ತೊಂದರೆ ಕೊಡಂಗಿಲ್ಲ ತಾವು ದಯ ಮಾಡಿ ನಮಗೆ ಯಾರು ತೊಂದರೆ ಕೊಡಬೇಡ್ರಿ ಯಾಕಂದ್ರೆ ಇದು ಟಿಪ್ಪು ಸುಲ್ತಾನ್ ಚೌಕ್ ಅಂತ ಹೇಳಿ ನಮಗೆ ನಗರಸಭೆ ಕಾರ್ಯಾಲಯದಿಂದ 2010 ರಲ್ಲಿ ಆದೇಶ ಆಗಿದೆ ಇದು ನಾವು ಕಾನೂನು ಪ್ರಕಾರ ಕಾನೂನು ಬದ್ಧವಸ್ತನಲ್ಲಿ ಸರ್ಕಾರದ ಆದೇಶದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಕಾನೂನು ಏನು ಹೇಳ್ತದ ಅದರಕ್ಕೆ ನಾವು ತಲೆ ಬಾಗಿಸ್ತೀವಿ ಆ ಕಾನೂನದವರಿಗೆ ನಾವು ಒಂದು ಮನವಿ ಮಾಡ್ತೀವಿ ತಾವೇನು ಸ್ಪಂದನೆ ಮಾಡಿದ್ರಿ 2010 ರಲ್ಲಿ ನಾವು ಅದರಲ್ಲಿ ಒಂದು ಭದ್ರವಾಗಿ ಇರ್ತೀವಿ ನಮಗೆ ಯಾರು ತೊಂದರೆ ಕೊಡಬಾರದು ಅಂತ ಹೇಳಿ ನನ್ನ ಮನವಿ ನಮಸ್ಕಾರ।